महात्मा ज्योतिभा पुले मत्तु सावित्रीबाई पुले दंपतिया जयंतोत्सव अंगवागी जनवरी 19रंदु वाइटफील्ड ना इनर सर्कल बळिया बीबीएमपी आटद मैदानदल्ली भारतीय शिक्षण मौल्यगळ मत्तु प्रजाप्रभुत्वद रक्षणेगागी बहुजनर जनजागृति समावेश हम्मिकोळ्ळलागिदे अंत कर्नाटक दलित संघर्ष समिति राज्य संघटना संचालक एमसी नारायण हेळिदारे। ಚನ್ನಸಂದ್ರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜ್ಯೋತಿಭಾ ಪುಲೆ ಮತ್ತು ಸಾವಿತ್ರಿ ಪುಲೆ ದಂಪತಿ ಮಹಿಳೆಯರ ಶಿಕ್ಷಣಕ್ಕೆ ಹಾಗೂ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಮತ್ತು ಅಸಮಾನತೆಯನ್ನು ತೊಡೆದು ರಿಟೇಕ್ ಚನ್ನಸಂದ್ರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜ್ಯೋತಿಭಾ ಪುಲೆ ಮತ್ತು ಸಾವಿತ್ರಿ ಪುಲೆ ದಂಪತಿ ಮಹಿಳೆಯರ ಶಿಕ್ಷಣಕ್ಕೆ ಹಾಗೂ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಮತ್ತು ಅಸಮಾನತೆಯನ್ನು ತೊಡೆದು ಸಾಕಷ್ಟು ಶ್ರಮಿಸಿದ್ದಾರೆ। ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೂಡ ಮಹಾತ್ಮ ಜ್ಯೋತಿಭಾ ಪುಲೆ ಅವರನ್ನು ತಮ್ಮ ಸಾಮಾಜಿಕ ಗುರು ಅಂತ ಒಪ್ಪಿಕೊಂಡಿದ್ರು ಎಂದರು। ಸಮಾವೇಶದಲ್ಲಿ ಜಾತ್ಯಾತೀತ ಸಮುದಾಯಗಳು ದಲಿತ ಸಂಘಟನೆಗಳ ಮುಖಂಡರು ಮತ್ತು ಪ್ರಗತಿಪರ ಚಿಂತಕರು ಪಾಲ್ಗೊಳ್ಳಲಿದ್ದಾರೆ। ಹಾಗೂ ಸಮಾವೇಶದಲ್ಲಿ 3000 ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು। ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಜ್ಞಾನಪ್ಪ ಬಡಿಗೆ, ರಾಜ್ಯ ಸಂಘಟನಾ ಸಂಚಾಲಕ ಬಿಎನ್ ವೆಂಕಟೇಶ್, ಕೆ ಭೈರಪ್ಪ, ರಾಜ್ಯ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು। ಅನ್ನದೇ ಗೊತ್ತಿಲ್ಲ, ಕೆಲವರು ಇವತ್ತೂ ಕೆಲವು ಬಡತನದಿಂದ ಬದುಕ್ತಾ ಇದ್ದಾರೆ ಜನ, ಅವರಿಗೆ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಆಗಲಿ ಒಂದು ಬಟ್ಟೆ ಆಗಲಿ ಅವರಿಗೆ ಇದಿಲ್ಲ, ಅವರು ಸ್ಕೂಲ್ ಕಳಿಸೋಕ್ಕೆ ಬಾಧೆ ಇದ್ದಾರೆ। ನಾವು ಕಂಡಾಗೆ ನಾವು ಸುಮಾರು ಹಳ್ಳಿಗಳಲ್ಲಿ ಓಡಾಡಿದ್ದೀವಿ, ನಾವು ಜ್ಯೋತಿ ಪಾಪಳಿ ಅವರು ಅವರು ಬಂದಾಗ ಅವ್ರ ಕುದಕ್ಕೆ ಎಲ್ಲ ಸ್ಕೂಲ್ಗಳು ಕೆಲವು ಸ್ಕೂಲ್ಗಳಿಗೆಲ್ಲ ಹೋಗಿ ಬುಕ್ಸು ಲಾಡು ಎಲ್ಲ ಪೆನ್ಸು ಅದೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀವಿ। ಇನ್ನು ಇನ್ನು ಮುಂದೆ ನಾವು ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಒಂದೊಂದು ತಾಲೂಕಲ್ಲಿ ಒಂದೊಂದು ಸ್ಕೂಲ್ಗಳು ಗುರುಸಿ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಿಸ್ಬೇಕು ಅಂತೇಳಿ ಟೀಚರ್ಗಳನ್ನ ಎಚ್ ಎಮ್ ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರಿಗೆ ಬುಕ್ಸ್ ಆಗಿರ್ಬೋದು ಇಲ್ಲ ಬ್ಯಾಗ್ ಆಗಿರ್ಬೋದು ಅವ್ರ ಬಟ್ಟೆ ಆಗಿರ್ಬೋದು ಯಾರು ತುಂಬ ಬಡವರಿದಾರೋ ಅವ್ರಿಗೆ ತುಂಬ ಹೆಲ್ಪ್ ಮಾಡ್ಬೇಕಂತೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ ಸಭೆಯಲ್ಲಿ ಎಲ್ಲರೂ ಪ್ರತಿಯೊಂದು ಸ್ಕೂಲ್ಗೂ ಮುಂದೆ ಯಾವುದೇ ಎಲ್ಲೇ ಆಗಲಿ ಬೆಂಗಳೂರು ಅಂದರೆ ಯಾವ ತಾಲೂಕಲ್ಲಿ ಆಗಲಿ ನಮ್ಮ ಲೀಡ್ಗಳು ಎಲ್ಲ ಕಡೆಯೂ ಇದ್ದಾರೆ ಪ್ರತಿಯೊಂದು ಸ್ಕೂಲ್ಗೂ ಹೋಗಿ ಅವ್ರು ಭೇಟಿ ಮಾಡಿ ಅವ್ರಿಗೆ ಬುಕ್ಸು ಅಲ್ಲ ನಮ್ಮ ಚಳುವಳಿಯಿಂದ ನಮ್ಮ ಭೀಮವಾದ ಏನು ಡಿಎಸ್ಎಸ್ ಭೀಮವಾದ ಇದೆ ಅದರ ಮುಖಾಂತರ ನಾವೆಲ್ಲರೂ ಹೆಲ್ಪ್ ಮಾಡ್ಬೇಕಂತೇಳಿ ತೀರ್ಮಾನ ತಗೊಂಡಿದ್ದೀವಿ। 9 ಲೈವ್ ನ್ಯೂಸ್ ಕೋಲಾರ।